ಲಾಭದಲ್ಲಿ ಆಗಿರಲಿ ಅಥವಾ ಶಕ್ತಿಯಲ್ಲಿ, ಟ್ರಾಲಿ ಆಗಿರಲಿ ಅಥವಾ ರೋಟಾವೇಟರ್, ಈಗ ಯಾವುದೇ ಗೊಂದಲ ಇಲ್ಲ. ಪ್ರಸ್ತುತವಿದೆ ಪವರ್ ಟ್ರ್ಯಾಕ್ ನ 439 RDX. ಆರ್ ಅಂದ್ರೆ ರೋಟಾವೇಟರ್ ಸ್ಪೆಷಲಿಸ್ಟ್, ಡಿ ಅಂದ್ರೆ ಡೀಸೆಲ್ ಸೇವರ್, ಎಕ್ಸ್ ಅಂದ್ರೆ ಎಕ್ಸ್ಟ್ರಾ ಪವರ್. 439 ಬರುತ್ತೆ ಎಕ್ಸ್ಟ್ರಾ ಪವರ್ ಎಂಜಿನ್ ನ ಜೊತೆಗೆ, ಯಾಕಂದ್ರೆ ಇದರಲ್ಲಿ ನಿಮ್ಗೆ ಸಿಗುತ್ತೆ 2340 ಸಿಸಿಯ ದೊಡ್ಡ ಎಂಜಿನ್ ಮತ್ತು 155 ನ್ಯೂಟನ್ ಮೀಟರ್ ನ ಹೈ ಟಾರ್ಕ್ ನ ಜೊತೆಗೆ. 439 RDX ಬರುತ್ತೆ ಮೆಟಾಲಿಕ್ ಪೇಂಟ್ ನ ಜೊತೆಗೆ, ಅದರ ಜೊತೆಗೆ ಫೆಂಡರ್ ಮತ್ತು ರಿಮ್ ಪ್ರೀಮಿಯಂ ಸಿಲ್ವರ್ ನ ಜೊತೆಗೆ ಬರುತ್ತೆ. ಇದು 439 RDX ಅನ್ನ ಇನ್ನೂ ಆಕರ್ಷಕ ಕಾಣುವಂತೆ ಮಾಡುತ್ತೆ. ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ ಲೋಡ್ ಮ್ಯಾಕ್ಸ್ ವೇರಿಯಂಟ್ ನ ಬಗ್ಗೆ. ಇಂಜಿನ್ ಬರುತ್ತೆ ಇನ್ ಲೈನ್ ಮೈಕೋ ಬಾಶ್ ಪಂಪ್ಸ್ ನ ಜೊತೆಗೆ, ಇದನ್ನ ಮೇಂಟೆನೆನ್ಸ್ ಫ್ರೀ ಇಡ್ಲಿಕ್ಕೋಸ್ಕರ ನಾವು ಕೊಡ್ತಾ ಇದ್ದೇವೆ ವಾಟರ್ ಸಪರೇಟರ್. ಎಂಜಿನ್ನ ಕೂಲಿಂಗ್ಗೋಸ್ಕರ ನಾವು ನೀಡಿದ್ದೇವೆ ರಿಕವರಿ ಬಾಟಲ್. ಹೊರಗಡೆಯಿಂದಲೇ ಇದರ ಕೂಲೆಂಟ್ನ ಲೆವೆಲನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ಹೈವೇಲಿ ಚೆನ್ನಾಗಿ ಓಡಿಸಿಕೋಸ್ಕರ ನಾವು ಕೊಡ್ತಾ ಇದ್ದೀವಿ ಹೆಲೋಜಿನ್ ಹೆಡ್ ಲ್ಯಾಂಪ್ ವಿತ್ ಲೆನ್ಸ್ನ ಜೊತೆಗೆ. 439 RDX ಲೋಡ್ ಮ್ಯಾಕ್ಸ್ನಲ್ಲಿ ನಿಮಗೆ ಸಿಗುತ್ತೆ SDA ಮ್ಯಾನುವಲ್ ಸ್ಟೀರಿಂಗ್, ವಿಕಲ್ಪದಲ್ಲಿ ಪವರ್ ಸ್ಟೀರಿಂಗ್ ಕೂಡ ಲಭ್ಯವಿದೆ. ಎದುರುಗಡೆಯಿಂದ ನೋಡಿದರೆ ಪವರ್ ಟ್ರ್ಯಾಕ್ನ ಆಕರ್ಷಕ ಬ್ರ್ಯಾಂಡಿಂಗ್ ಅನ್ನ ನೀಡಲಾಗಿದೆ. ಇನ್ನು ಟ್ರ್ಯಾಕ್ಟರ್ ಅನ್ನು ಇನ್ನೂ ಗಟ್ಟಿ ಮಾಡಲಿಕ್ಕೋಸ್ಕರ ಸ್ಪೋರ್ಟಿ ಬಂಪರ್ ಅನ್ನು ಕೂಡ ನೀಡಲಾಗಿದೆ. ಫ್ರಂಟ್ ಆಕ್ಸೆಲ್ ನ ಬಗ್ಗೆ ಹೇಳೋದಾದ್ರೆ ಚೌಕಾಕಾರದ ಹೆವಿ ಡ್ಯೂಟಿ ಫ್ರಂಟ್ ಆಕ್ಸೆಲ್ ಅನ್ನು ನೀಡಲಾಗಿದೆ. ಎದುರು ಬರುವಂತಹ ಲೋಡ್ ಅನ್ನ ತಡೆಯುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ. 439 RDX ಬರುತ್ತೆ 616 ಎದುರಿನ ಟೈರ್ ಮತ್ತು 13628 ಹಿಂದಿನ ದೊಡ್ಡ ಟೈರ್ ನ ಜೊತೆಗೆ. ಇದರ ವೀಲ್ ಬೇಸ್ ನ ಬಗ್ಗೆ ಹೇಳೋದಾದ್ರೆ ಇದು ಸಿಗುತ್ತೆ ನಿಮ್ಗೆ 2060 mm ನ ದೊಡ್ಡ ವೀಲ್ ಬೇಸ್ ನ ಜೊತೆಗೆ. ಇದು ಟ್ರ್ಯಾಕ್ಟರ್ ನ ಸ್ಥಿರತೆಯನ್ನ ಇನ್ನೂ ಹೆಚ್ಚು ಮಾಡುತ್ತೆ. ಇದರಲ್ಲಿ ನಿಮ್ಗೆ ಸಿಗುತ್ತೆ ಆರಾಮದಾಯಕ ಡಿಲಕ್ಸ್ ಡ್ರೈವರ್ ಸೀಟ್, ಇದನ್ನ ನೀವು ನಿಮ್ಮ ತೂಕಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಬಹುದಾಗಿದೆ. ಇನ್ನು ಕ್ಲಚ್ ನ ಬಗ್ಗೆ ಹೇಳಬೇಕಾದ್ರೆ ಲೋಡ್ ಮ್ಯಾಕ್ಸ್ ನಲ್ಲಿ ಬರುತ್ತೆ ಸಿಂಗಲ್ ಡಯಾಫ್ರಮ್ ಕ್ಲಚ್. ಇದು ಒತ್ತಲಿಗೋಸ್ಕರ ತುಂಬಾನೇ ಆರಾಮದಾಯಕ ಆಗಿರುತ್ತೆ ಮತ್ತು ಕ್ಲಚ್ ನ ಬಾಳಿಕೆ ಕೂಡ ತುಂಬಾನೇ ಹೆಚ್ಚಾಗಿರುತ್ತೆ. ವಿಕಲ್ಪವಾಗಿ ನಿಮ್ಗೆ ಸೂಪರ್ ಮ್ಯಾಕ್ಸ್ ನಲ್ಲಿ ಡುವಲ್ ಕ್ಲಚ್ ನ ಆಪ್ಷನ್ ಕೂಡ ಸಿಗುತ್ತೆ. ಇನ್ನು ಗೇರ್ ಬಾಕ್ಸ್ ನ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನಾವು ಕೊಡ್ತೇವೆ 8+2, ಅಂದ್ರೆ ಮುಂದೆ ಹೋಗ್ಲಿಕ್ಕೆ 8 ಗೇರ್ ಮತ್ತು ಹಿಂದೆ ಬರ್ಲಿಕ್ಕೋಸ್ಕರ 2 ಗೇರ್. ಮತ್ತೆ ಇದು ಬರುತ್ತೆ ಕಾನ್ಸ್ಟೆಂಟ್ ಮೆಶ್ ಟೆಕ್ನಾಲಜಿಯ ಗೇರ್ ಬಾಕ್ಸ್ ನ ಜೊತೆಗೆ, ಅಂದ್ರೆ ಟ್ರ್ಯಾಕ್ಟರ್ ಓಡ್ತಾ ಇರಬೇಕಾದ್ರೆ ನೀವು ಗೇರ್ ಅನ್ನ ಚೇಂಜ್ ಮಾಡಬಹುದಾಗಿದೆ. ಇದರಿಂದಾಗಿ ಗೇರ್ ನ ಆಯು ಕೂಡ ಹೆಚ್ಚಾಗುತ್ತೆ. ಇನ್ನಿದ್ರ PTO ದ ಬಗ್ಗೆ ಮಾತನಾಡೋದಾದ್ರೆ ನಾನು ನಿಮಗೆ ನೀಡ್ತಾ ಇದ್ವಿ 540 RPM, ಅದು ಕೂಡ 1800 ಎಂಜಿನ್ RPM ನಲ್ಲಿ. 439 ಬರುತ್ತೆ ಇಂಡಿಯಾದ ನಂಬರ್ 1 ಲಿಫ್ಟ್ ಸೆನ್ಸಿ 1 ಹೈಡ್ರಾಲಿಕ್ಸ್ ನ ಜೊತೆಗೆ, ಅಂದ್ರೆ 2 ಲಿವರ್ ನ ಹೈಡ್ರಾಲಿಕ್ಸ್. ಯಾವುದು ಡ್ರೈವರ್ ಸೀಟ್ ನ ಕಡೆಗಿದೆಯೋ ಆರೆಂಜ್ ಕಲರ್, ಇದು ಡ್ರಾಫ್ಟ್ ಲಿವರ್, ಅಂದ್ರೆ ಇದರಲ್ಲಿ ADDC ಸೆನ್ಸಿಂಗ್ ಲಭ್ಯವಿರುತ್ತೆ. ಇನ್ನು ಫೆಂಡರ್ ನ ಕಡೆ ನೋಡ್ತಿದ್ರೆ ಲಿವರ್, ಇದು ಪೊಸಿಷನ್ ಲಿವರ್, ಇದರಲ್ಲಿ ಸೆನ್ಸಿಂಗ್ ಲಭ್ಯ ಇರೋದಿಲ್ಲ. ಪೊಸಿಷನ್ ಲಿವರ್ ಇಂದ ನೀವು ಭೂಮಿಯ ಮೇಲ್ಭಾಗದಲ್ಲಿ ಕೆಲಸ ಮಾಡುವಂತಹ ಉಪಕರಣಗಳನ್ನು ಓಡಿಸಬಹುದು, ಲೈಕ್ ಲೆವೆಲರ್, ಸೀಡ್ರಿಲ್ ಮತ್ತು ಹ್ಯಾರೋ. ಡ್ರಾಪ್ ಲಿವರ್ ಇಂದ ನೀವು ಯಾವ ಉಪಕರಣಗಳು ಭೂಮಿಯ ಆಳದಲ್ಲಿ ಹೋಗಿ ಕೆಲಸ ಮಾಡುತ್ತೋ ಅದಕ್ಕೆ ಸೆನ್ಸಿಂಗ್ ನ ಅಗತ್ಯ ಇರುತ್ತೋ ಅಂತ ಉಪಕರಣ ಓಡಿಸಬಹುದು, ಲೈಕ್ ಅಂಬಿಪ್ಲೋ, ಸಬ್ಸಾಯ್ಲರ್ ಮತ್ತು ಕಲ್ಟಿವೇಟರ್. ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ, ಅದರ ಹೆಸರು ಮಿಕ್ಸ್ಡ್ ಅಥವಾ ಬ್ಲೆಂಡಿಂಗ್ ಕಂಟ್ರೋಲ್. ಎರಡನ್ನ ಮಿಕ್ಸ್ ಮಾಡಿ ನೀವು ಓಡಿಸಬಹುದು. ಇದನ್ನ ನೀವು ಮಣ್ಣು ಮರಳು ಮರಳಾಗಿದ್ರೆ ಅಥವಾ ತೇವಾಂಶ ಇದ್ರೆ ಅಲ್ಲಿ ಇದನ್ನು ಉಪಯೋಗಿಸಬಹುದಾಗಿದೆ. ಹೈಡ್ರಾಲಿಕ್ಸ್ ನ ಒಳಗಡೆ ನಾವು ನೀಡಿದ್ದೇವೆ ಐಸೋಲೇಟರ್ ಕಮ್ ಟ್ರಾನ್ಸ್ಪೋರ್ಟ್ ಲಾಕ್, ಅಂದ್ರೆ ಈ ನಾಬ್ ಅನ್ನು ನೀವು ಲಾಕ್ ಮಾಡಿದ್ರೆ ಸಂಪೂರ್ಣವಾಗಿ ಇದು ಟ್ರಾನ್ಸ್ಪೋರ್ಟ್ ಲಾಕ್ ನ ಕೆಲಸವನ್ನ ಮಾಡುತ್ತೆ. ಇನ್ನು ಹಿಂದೆ QRC ಕಪ್ನಲ್ಲಿ ನೀವು ಟಿಪ್ಪಿಂಗ್ ಟ್ರೋಲಿಯನ್ನು ಹಾಕಿದ್ರೆ ಈ ಲಿವರ್ ನ ಮೂಲಕ ನೀವು ಟಿಪ್ಪಿಂಗ್ ಟ್ರೋಲಿಯನ್ನು ಮೇಲೆ ಅಥವಾ ಕೆಳಗಡೆ ಮಾಡಬಹುದಾಗಿದೆ. ಈ ಟ್ರ್ಯಾಕ್ಟರ್ನಲ್ಲಿದ್ದ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಅಂದ್ರೆ ಇದು ಬೆಳಿಗ್ಗೆ ಬೇರೆ ರೀತಿ ಕಾಣುತ್ತೆ ಮತ್ತು ರಾತ್ರಿ ಬೇರೆ ರೀತಿ ಕಾಣುತ್ತೆ, ಯಾಕಂದ್ರೆ ಇದರಲ್ಲಿ LED ಲೈಟ್ ಅನ್ನು ಹಾಕಲಾಗಿದೆ. ಈ ಟ್ರ್ಯಾಕ್ಟರಲ್ಲಿ ನಿಮಗೆ ಬರುತ್ತೆ ಇನ್ಬೋರ್ಡ್ ರಿಡಕ್ಷನ್, ಮತ್ತು ಈ ಟ್ರ್ಯಾಕ್ಟರ್ಲಿ ನಾವು ಕೊಡ್ತಾ ಇದ್ದೀವಿ ಫ್ಲಾಟ್ ಬ್ಯಾಕ್ ಎಂಡ್ ಮತ್ತು ಅದರಲ್ಲಿ ಮಲ್ಟಿಪಲ್ ಹಿಚ್ ಪಾಯಿಂಟ್ಸ್, ಅದು ಕೂಡ ಟೋ ಹುಕ್ನ ಜೊತೆಗೆ. ಯಾಕಂದ್ರೆ ನೀವು ದೊಡ್ಡ ಟ್ರಾಲಿ ಅಥವಾ ಮಧ್ಯಮ ಟ್ರಾಲಿ ಅಥವಾ ಸಣ್ಣ ಟ್ರಾಲಿ ಯಾವ್ದು ಬೇಕೋ ಅದನ್ನ ಓಡಿಸಬಹುದಾಗಿದೆ. ಇನ್ನು ಹೈಡ್ರಾಲಿಕ್ ಲಿಫ್ಟ್ ನ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ನಾನು ನಿಮಗೆ ನೀಡ್ತಾ ಇದೀವಿ 1600 kg, ಅದು ಇದು ಈ ಶ್ರೇಣಿಯಲ್ಲಿ ಅತಿ ಹೆಚ್ಚು ಮತ್ತು ಪವರ್ಫುಲ್ ಆಗಿದೆ. ಹೈಡ್ರಾಲಿಕ್ ಸೆನ್ಸಿಂಗ್ ನ ಬಗ್ಗೆ ಮಾತಾಡೋದಾದ್ರೆ ಟಾಪ್ಲಿಂಗ್ ಅನ್ನ ಜೋಡಣೆ ಮಾಡಲಿಕ್ಕೋಸ್ಕರ ಮೂರು ನಾವು ಹೋಲ್ ಅನ್ನು ನೀಡಿದ್ದೇವೆ. ನಿಮ್ಮ ಮಣ್ಣಿನ ಅನುಗುಣವಾಗಿ ಇದು ಸೆನ್ಸಿಂಗ್ ಮಾಡುತ್ತೆ, ಲೈಕ್ ಹಾರ್ಡ್ ಸಾಯಿಲ್, ಮೀಡಿಯಂ ಸಾಯಿಲ್, ಸಾಫ್ಟ್ ಸಾಯಿಲ್. ಇದರ ಲಾಭದ ಬಗ್ಗೆ ಹೇಳೋದಾದ್ರೆ ಉಳುಮೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಇಡೀ ಭೂಮಿಯಲ್ಲಿ ಒಂದೇ ರೀತಿಯ ಆಳ ಸಿಗುತ್ತೆ, ಇದರಿಂದಾಗಿ ನೀರು ಕಡಿಮೆ ಖರ್ಚಾಗುತ್ತೆ ಮತ್ತು ಉತ್ತಮ ಉತ್ಪಾದನೆ ಸಿಗುತ್ತೆ. ಹೈಡ್ರಾಲಿಕ್ಸ್ನಲ್ಲಿ ಇನ್ನೊಂದು ಫೀಚರ್ ನಾವು ನೀಡ್ತಾ ಇದ್ವಿ, ಅಂದರೆ QRC
ಕ್ವಿಕ್ ರಿಲೀಸ್ ಕಪ್ಲರ್. ಇದು ಲಿಫ್ಟ್ ಇರುವಂತಹ ಟ್ರಾಲಿಯಲ್ಲಿ ತುಂಬಾ ಸಹಾಯಕ ಆಗುತ್ತೆ. ಬೇಕಾದಾಗ ತೆಗೆದು ಹಾಕ್ಬೋದು, ನಿಮ್ಗೆ ಯಾವ್ದು ಸ್ಪ್ಯಾನರ್ ಅಥವಾ ಇನ್ಯಾವುದೇ ವಸ್ತು ಅಗತ್ಯ ಇಲ್ಲ. ಎಲ್ಲಕ್ಕಿಂತ ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ಜೋಡಿಸಬೇಕಾದ್ರೆ ಮತ್ತೆ ತೆಗಿಬೇಕಾದ್ರೆ ಎಣ್ಣೆಯ ವೇಸ್ಟೇಜ್ ಆಗೋದಿಲ್ಲ. ಈ ಟ್ರ್ಯಾಕ್ಟರ್ ನ ಬ್ರೇಕ್ ನ ಬಗ್ಗೆ ಹೇಳೋದಾದ್ರೆ, ನಾವು ನೀಡ್ತಾ ಇದ್ವಿ OIB ಬ್ರೇಕ್, ಅಂದ್ರೆ ಎಣ್ಣೆಯಲ್ಲಿ ಮುಳುಗಿದ ಬ್ರೇಕ್ ಗಳು. ಇದು ಟ್ರ್ಯಾಕ್ಟರ್ ನ ನಿಲ್ಲಿಸುವಂತ ಶಕ್ತಿಯನ್ನ ಹೊಂದಿದೆ ಮತ್ತು ಮೇಂಟೆನೆನ್ಸ್ ಫ್ರೀ ಕೂಡ. ಕೊನೆಗೆ ಒಂದು ಮುಖ್ಯವಾದ ಫೀಚರ್ ಬಗ್ಗೆ ಹೇಳ್ಬೇಕಂತ ಇದ್ದೇನೆ. ಅದರ ಹೆಸರು ಕೇರ್ ಡೈರೆಕ್ಟ್ 24/7. ಅಂದ್ರೆ ಕೇವಲ ಒಂದು ಬಟನ್ ತಿನ್ನು ಕಂಪನಿಯನ್ನ ಸಂಪರ್ಕಿಸಬಹುದು. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಆಗಿರಲಿ ಅಥವಾ ತಾಂತ್ರಿಕ ಮಾಹಿತಿ ಆಗಿರಲಿ ಅಥವಾ ಟ್ರ್ಯಾಕ್ಟರ್ ನ ಬುಕಿಂಗ್ ಕೂಡ ಮಾಡಬಹುದಾಗಿದೆ. ಸ್ನೇಹಿತರೆ, ಇವತ್ತು ನೀವು ನೋಡಿದ್ರಿ 439 ನ RDX ಸೀರೀಸ್. R ಅಂದ್ರೆ ರೋಟವೇಟರ್ ಸ್ಪೆಷಲಿಸ್ಟ್, D ಅಂದ್ರೆ ಡೀಸೆಲ್ ಸೇವರ್, X ಅಂದ್ರೆ ಎಕ್ಸ್ಟ್ರಾ ಪವರ್. ಹಾಗಾದ್ರೆ ತಡ ಯಾಕೆ? ಈಗಲೇ ಹತ್ತಿರದ ಡೀಲರ್ಶಿಪ್ಗೆ ಹೋಗಿ ಮತ್ತು ನೀವೇ ಡೆಮೋ ತಗೊಳ್ಳಿ. ಧನ್ಯವಾದಗಳು.